ಹಲೋ ಫ್ರೆಂಡ್ಸ್ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಸಿನಿಮಾ ಕಿಂಗ್ ಸೆರ್ಪೆಂಟ್ ಐಲ್ಯಾಂಡ್ ಅಂತ ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದ ಇರೋ ಆನಾಕೊಂಡದ ಕತೆ ಸಿನಿಮಾ ಒನ್ಲೈನ್ ಏನು ಅಂತ ಅಂದರೆ ಒಂದು ಐಲ್ಯಾಂಡ್ ಇದೆ ಅದರಲ್ಲಿ ಇಷ್ಟು ಉದ್ದದ ಪೈತಾನ್ ಇದೆಯಾ ಇಲ್ವಾ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಅಂತ ಕೆಲವರು ಬರ್ತಾರೆ ಇನ್ನೊಂದು ಕಡೆ ಐಲ್ಯಾಂಡ್ನಲ್ಲಿ ಇರೋ ಅವುಗಳನ್ನು ಹಿಡಿದು ಮಾರೋ ಗುಂಪು ಐಲ್ಯಾಂಡ್ಗೆ ಬರ್ತಾರೆ ಈ ಎರಡು ಗುಂಪಿಗೂ ಏನಾಯಿತು ಪೈಥಾನ್ ಇವರು ಹೇಗೆ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರು ಅನ್ನೋದೇ ಸಿನಿಮಾ ಕತೆ ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರಿ ಜಾಸ್ತಿ ಸಮಯ ವ್ಯರ್ಥ ಮಾಡದೆ ಸಿನಿಮಾ ಒಳಗೋಗೋಣ ಸಿನಿಮಾ ಫಸ್ಟ್ ಶಾಟ್ ನಲ್ಲಿ ನಮಗೆ ಒಂದು ಐಲ್ಯಾಂಡ್ ನ ತೋರಿಸ್ತಾರೆ ಈ ಐಲ್ಯಾಂಡ್ ನ ಹೆಸರು ಸ್ನೇಕ್ ಕಿಂಗ್ ಐಲ್ಯಾಂಡ್ ಅಂತ ಇಲ್ಲಿಗೆ ನಾಲ್ಕು ಜನ ಸ್ನೇಕ್ ಅಂಟರ್ಸ್ ಬಂದಿದ್ದಾರೆ ಇವ್ರ ಕೆಲಸ ಏನು ಅಂತ ಅಂದರೆ ಆವುಗಳನ್ನ ಹಿಡಿದುಕೊಂಡು ಹೋಗಿ ಮಾರೋದು ಅದರಿಂದ ಬಂದ ದುಡ್ಡಿನಲ್ಲಿ ಜೀವನ ಸಾಗಿಸೋದು ಆದ್ರಿಂದ ಈ ದಿನ ಈ ಗೆ ಬಂದಿದ್ದಾರೆ ಅಲ್ಲಿ ಒಂದು ಬಿಲವನ್ನು ನೋಡ್ತಾರೆ ನೋಡಿದ ತಕ್ಷಣ ಇದ್ರೊಳಗೆ ಹಾವು ಇದ್ದೇ ಇರ್ತವೆ ಅಂತ ಚೆಕ್ ಮಾಡೋಕೆ ಅಂತ ಒಂದು ಕೋಳಿಯ ಕಾಲಿಗೆ ಅಗ್ಗವನ್ನು ಕಟ್ಟಿ ಒಳಗೆ ಬಿಡ್ತಾರೆ ಹೋದ ಕೋಳಿ ಕಿರಿಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಿದ್ರೆ ಒಳಗೆ ಹಾವು ಇದೆ ಅಂತ ಸ್ಯಾಂಟಿಯೋನೋನು ತನ್ನ ಕೈಗೆ ಒಂದು ಗ್ಲೌಸ್ನ ಹಾಕ್ಕೊಂಡು ನಾನು ಒಳಗೆ ಹೋಗ್ತೀನಿ ನಾನು ನಿನಗೆ ಸಿಗ್ನಲ್ ಕೊಟ್ಟ ತಕ್ಷಣ ನೀ ನನ್ನ ಹೊರಗೆ ಹೇಳ್ಕೊಬೇಕು ಅಂತ ಎರ್ಬಿಂಗೆ ಹೇಳ್ತಾನೆ ಈಗ ಸ್ಯಾಂಟಿಯೋ ಒಂದು ಚಿಕ್ಕ ಕ್ಯಾಂಡಲ್ ರೀತಿ ಇರೋ ವಸ್ತುವನ್ನ ಹಿಡ್ಕೊಂಡು ಒಳಗೆ ಹೋಗ್ತಾ ಇದ್ದಾನೆ ಒಳಗೊಂದು ಹೆಬ್ಬಾವು ಕೋಳಿಯನ್ನ ನುಂಗ್ತಾ ಇದೆ ಸ್ಯಾಂಟಿಯೋ ಒಳಗ್ ಬಂದು ಆವಿಗೆ ಕೈ ತೋರಿಸ್ತಾನೆ ಆವು ಇವನ ಕೈಗೆ ಸುತ್ತಿಕೊಳ್ಳುತ್ತೆ ಸುತ್ತಕೊಂಡ ತಕ್ಷಣ ಎರ್ಬಿಂಗ್ಗೆ ಎಳ್ಕೊಳ್ಳೋದಕ್ಕೆ ಸಿಗ್ನಲ್ ಕೊಡ್ತಾನೆ ಆದ್ರೆ ಎರ್ಬಿಂಗ್ ನನ್ನ ಅಣ್ಣ ಅಂತ ಕರಿ ಹೊರಗೆ ಎಳ್ಕೊತೀನಿ ಅಂತ ಕಾಮಿಡಿ ಮಾಡ್ತಾ ಇದ್ದಾನೆ ಸ್ಯಾಂಟಿಯೋ ಎರ್ಬಿಂಗ್ ಹುಡುಗಾಟ ಆಡ್ಬೇಡ ಹೊರಗೆ ಎಳೆಯೋ ಬೇಗ ಅಂದ್ರು ಅವನು ಸೀರಿಯಸ್ ಆಗಿ ತಗೋತಾ ಇಲ್ಲ ಆ ಬಿಲದ ಒಳಗೆ ಆ ಚಿಕ್ಕ ಹೆಬ್ಬಾವಿನ ಅಮ್ಮ ಇದೆ ಅಂದ್ರೆ ದೊಡ್ಡ ಹೆಬ್ಬಾವು ಇದೆ ಇದನ್ನ ಟೈಟಾನ್ ಪೈತಾನ್ ಅಂತ ಕರಿ ಇದು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದ ಇದೆ ಈಗ ಟೈಟಾನ್ ಪೈಥಾನ್ ತನ್ನ ಮರಿ ಹಬ್ಬವನ್ನ ಹಿಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಸ್ಯಾಂಟಿಯೋ ಹತ್ರ ಬರ್ತಾ ಇದೆ ಆ್ಯಂಟಿಯೋ ಅಷ್ಟು ದೊಡ್ಡ ಪೈತನ್ನ ನೋಡಿ ಲೇ ಬೇಗ ನನ್ನ ಹೊರಗೆ ಎಳೆಯೋ ಅಂತ ಕೂಗ್ತಾ ಇದ್ದಾನೆ ಜೊತೆಗೆ ಬಂದಿದ್ದ ಇಬ್ಬರು ಏ ಯಾಕೋ ಸರಿ ಇಲ್ಲ ಒಳಗೇನೋ ಇರಬೇಕು ತಮಾಷೆ ಮಾಡಬೇಡ ಅಂತ ಸ್ಯಾಂಟಿಯೋನ ಹೊರಗೆ ಎಳ್ಕೊಳ್ಳೋದಕ್ಕೆ ನೋಡ್ತಾರೆ ಆದರೆ ಆಗೋದೇ ಇಲ್ಲ ಟೈಟಾನ್ ಪೈತನ್ ಸ್ಯಾಂಟಿಯೋಯನ್ನು ಎಳ್ಕೊಂಡು ಬಿಡುತ್ತೆ ಎರ್ಬಿಂಗ್ ಸ್ಯಾಂಟಿಯೋ ಸ್ಯಾಂಟಿಯೋ ಅಂತ ಕೂಗ್ತಾ ತನ್ನ ಕೈಯನ್ನು ಬಿಲದೊಳಗಾಗ್ತಾನೆ ಮರಿ ಹಬ್ಬವು ಅವನ ಕೈಯನ್ನು ಕಚ್ಚುತ್ತೆ ಜೊತೆಗಿದ್ದವರು ಆ ಮರಿ ಹಬ್ಬವನ್ನು ತುಂಡ ಕತ್ತರಿಸಿ ಒಳಗೆ ಯಾವುದೋ ವಿಷದ ಜಂತು ಇದೆ ಇಲ್ಲಿ ಯಾರು ಇರೋದು ಬೇಡ ಅಂತ ಅಲ್ಲಿಂದ ಹೊರಟೋಗ್ತಾರೆ ಸಮುದ್ರದ ಮಧ್ಯೆ ಬೋಟ್ನಲ್ಲಿ ಬರ್ತಾ ಇದಾರೆ ಎಲ್ರಿಗೂ ಸ್ಯಾಂಟಿಯೋ ಸತೋದ್ನಲ್ಲ ಅಂತ ದುಃಖಿತರಾಗಿದ್ದಾರೆ ಅಲ್ಲಿಗೆ ಆ ಟೈಟಾನ್ ಪೈತಾನ್ ಬರುತ್ತೆ ಹೋಗ್ತಿದ್ದ ಬೋಟ್ನ ಜೋರಾಗಿ ಬಂದು ತಾಕುತ್ತೆ ಒಳಗಿದ್ದ ಒಬ್ಬ ಸಮುದ್ರಕ್ಕೆ ಬೀಳ್ತಾನೆ ಅವನನ್ನ ಟೈಟಾನ್ ಪೈತಾನ್ ಸಾಯಿಸುತ್ತೆ ಅದನ್ನ ಆ ಸೆರ್ಬಿಂಗ್ ನೋಡಿ ಇಲ್ಲಿಗೆ ಆ ಟೈಟಾನ್ ಪೈತಾನ್ ಬಂದ್ಬಿಟ್ಟಿದೆ ಅದನ್ನ ಮರಿ ಸಾಯಿಸಿದ್ವಿ ಅಂತ ನಮ್ಮ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದೆ ಅಂತ ಕೂಗ್ತಾ ಇದ್ದಾನೆ ಇವನು ಒಂದು ಕ್ಯಾಮ್ರಾ ತಂದಿರ್ತಾನೆ ಪೈತಾನ್ ತಾಕಿದ ಫೋರ್ಸ್ಗೆ ಕ್ಯಾಮ್ರಾ ಬೋಟಿನ ಒಳಗೆ ಬಿದೋಗುತ್ತೆ ಕ್ಯಾಮ್ರಾ ಆನ್ ನಲ್ಲೇ ಇದೆ ಇಲ್ಲಿ ಪೈತಾನ್ ದಾಳಿಯನ್ನ ರೆಕಾರ್ಡ್ ಮಾಡ್ತಾ ಇದೆ ಟೈಟಾನ್ ಪೈಥಾನ್ ಎರ್ಬಿಂಗ್ನನ್ನು ನುಂಗಿ ಬಿಡುತ್ತೆ ಕೊನೆಗೆ ಬಾಮಿಯನ್ ಇಬ್ಬರನ್ನ ಪೈತಾನ್ ನುಂಗೋದನ್ನು ನೋಡಿ ನಡುಗುತ್ತಾ ನನ್ನ ಬಿಟ್ಬಿಡು ನಾನು ಇನ್ನು ಈ ಜಾಗಕ್ಕೆ ಬರಲ್ಲ ನಾನು ಹಿಡಿದಿರೋ ಆವನ್ನೆಲ್ಲ ನಾನು ಬಿಟ್ಬಿಡ್ತೀನಿ ಅಂತ ಕೇಳ್ತಾ ಇದ್ದಾನೆ ಬೋಟಿನ ಒಳಗೆ ಪೈತಾನ್ ಬರುತ್ತೆ ಬಾಮಿಯನ್ನು ನುಂಗಿ ಬಿಡುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಜಂಗಜಿ ತೋರಿಸ್ತಾರೆ ಇವನು ಹಾವನ್ನು ಹಿಡಿಯೋದರಲ್ಲಿ ಪರಿಣಿತ ಅದರಿಂದ ನಮ್ಮ ಮನೆಯಲ್ಲಿ ಒಂದು ಹಾವು ಸೇರ್ಕೊಂಡು ಬಿಟ್ಟಿದೆ ಅಂತ ಒಬ್ರು ಬಂದು ಜಂಗಜಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗೆ ಬರ್ತಾ ಇದ್ದಂತೆ ಒಂದು ಬುಟ್ಟಿಯಲ್ಲಿ ಹಾವಿನ ಮೊಟ್ಟೆ ಇರೋದನ್ನ ನೋಡ್ತಾನೆ ಇದು ಎಲ್ಲಿತ್ತು ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಇದು ಮಗುವಿಗೆ ಒಳ್ಳೆಯದು ಅಂತ ನನ್ನ ಗಂಡ ಯಾವುದೋ ಒಂದು ಬೆಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ತು ಅಂತ ತಂದ್ರು ಅಂತ ಹೇಳ್ತಾಳೆ ಆಗ ಜೆಂಗಝಿ ಅದಕ್ಕೆ ಆ ಹಾವು ನಿಮ್ಮ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಮನೆ ಒಳಗೆ ಬರ್ತಾನೆ ಆ ಹಾವು ಜೆಂಗಿಯನ್ನು ಕಚ್ಚೋಗಿ ಬರುತ್ತೆ ಜಂಗಝಿ ಕಚ್ಚೋಕೆ ಬಂದ ಹಾವನ್ನು ಹಿಡಿದು ಒಂದು ಕವರ್ನಲ್ಲಿ ಹಾಕೋತಾನೆ ಬರೋಕ್ಕೆ ಮುಂಚೆ ಆ ಹಾವು ಈ ಮಹಿಳೆಯ ಗಂಡನಿಗೆ ಕಚ್ಚಿಬಿಟ್ಟಿರುತ್ತೆ ಅವರನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ ಹಾವನ್ನು ಹಿಡಿದು ನಮ್ಮನ್ನ ಕಾಪಾಡಿದಿರ ಅಂತ ಜಂಗ್ಜಿಗೆ ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ ಅಲ್ಲಿಗೆ ಮಾಫೆನ್ ಅನ್ನೋ ಜಂಗ್ಜಿ ಫ್ರೆಂಡ್ ಒಬ್ಬ ಬರ್ತಾನೆ ಜಂಗ್ಜಿ ನಿನಗೆ ವಿಷಯ ಗೊತ್ತಾಯ್ತಾ ನಮ್ಮ ಬಾಮಿಯನ್ ಸದೋಗಿದ್ದಾನೆ ಈ ವಿಡಿಯೋ ನೋಡು ಅಂತ ಫೋನ್ ಕೊಡ್ತಾನೆ ವಿಡಿಯೋದಲ್ಲಿ ಇತ್ತೀಚೆಗೆ ಕಾಣೆಯಾಗಿದ್ದ ಬೋಟ್ ಒಂದು ಈಗ ಕಂಡು ಬಂದಿದ್ದು ಬಾಮಿಯಾನ್ ಅನ್ನೋನ ಸಾವಾಗಿದೆ ಇವರು ಸ್ನೇಕ್ ಕಿಂಗ್ ಐಲ್ಯಾಂಡ್ ಗೆ ಹೋಗಿದ್ದಾಗಿ ತಿಳಿದು ಬಂದಿದೆ ಪೊಲೀಸ್ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ವಿಡಿಯೋದಲ್ಲಿ ಜಂಗ್ಜಿ ನೋಡ್ತಾನೆ ಜಿಂಟಿಯಾನೋ ಅನ್ನೋ ರಿಯಲ್ ಎಸ್ಟೇಟ್ ಕಂಪನಿಯವರು ನಾಲ್ಕು ಐಲ್ಯಾಂಡ್ ಟೂರಿಸಂ ಪ್ರಾಜೆಕ್ಟ್ನ ವಿನ್ ಮಾಡಿದ್ದಾರೆ ಅದರಿಂದ ಕಂಪನಿ ಸಿಇಒ ನಾವು ಸ್ನೇಕಿಂಗ್ ಇಂಗ್ ಐಲ್ಯಾಂಡ್ನು ಸೇರಿಸಿ ನಾಲ್ಕು ಐಲ್ಯಾಂಡ್ನ ಟೂರಿಸಂಗೋಸ್ಕರ ಡೆವಲಪ್ ಮಾಡ್ತಾ ಇದ್ದೀವಿ ಅದರಲ್ಲೂ ಎಲ್ಲ ಐಲ್ಯಾಂಡ್ಗಿಂತ ಸ್ನೇಕಿಂಗ್ ಐಲ್ಯಾಂಡ್ ತುಂಬ ದೊಡ್ಡದಾಗಿದ್ದು ಆಸುಪಾಸು ಐದು ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಇದ್ದಾರೆ ಜೆಂಗ್ಝಿಗೆ ಬಾಮಿಯಾನ್ನ ಟೈಟಾನ್ ಪೈಥಾ ನಂಗ್ಬೇಕಾದ್ರೆ ಬೋಟ್ನಲ್ಲಿ ಬಿದ್ದಿದ್ದ ಕ್ಯಾಮ್ರಾ ಮೂಲಕ ರೆಕಾರ್ಡ್ ಆಗಿದ್ದ ಫುಟೇಜ್ ಸಿಗುತ್ತೆ ಜಿಂಟಿಯಾನೋ ರಿಯಲ್ ಎಸ್ಟೇಟ್ ಕಂಪನಿಯವರು ಆ ಸ್ನೇಕಿಂಗ್ ಐಲ್ಯಾಂಡ್ನ ಟೂರಿಸಂ ಐಲ್ಯಾಂಡ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಗವರ್ನಮೆಂಟ್ ಹತ್ತಿರ ಸ್ನೇಕಿಂಗ್ ಐಲ್ಯಾಂಡ್ ಟೂರಿಸಂಗೆ ಸೂಕ್ತ ಅಲ್ಲ ಅಲ್ಲಿ ಹದಿನೈದು ಅಡಿ ಉದ್ದ ಇರೋ ಟೈಟಾನ್ ಪೈಥಾನ್ ಇದೆ ಇದನ್ನು ಐವತ್ತು ಮಿಲಿಯನ್ ವರ್ಷದ ಹಿಂದೇನೆ ಅಳಿದು ಹೋಗಿದೆ ಅಂತ ಹೇಳಲಾಯ್ತು ಆದರೆ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಬಾಮಿಯನ್ನ ಟೈಟಾನ್ ಪೈಥಾನ್ ನುಂಗ್ತಾ ಇರೋ ವಿಡಿಯೋನ ತೋರಿಸ್ತಾನೆ ಅದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈ ರೀತಿ ಪೈತಾನ್ ನಿಜವಾಗ್ಲೂ ಇದೆಯಾ ಅಂತ ಆದ್ದರಿಂದ ಸೀನಿಯರ್ ಎನ್ವೈರಮೆಂಟ್ ಆಫೀಸರ್ ಝೋನಾ ನೀವು ಜಂಗದಿ ಜೊತೆ ಆ ಸ್ನೇಕಿಂಗ್ ಐಲ್ಯಾಂಡ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಟೂರಿಸಮ್ಗೆ ಸರಿಯಾಗಿದೆಯಾ ಇಲ್ಲ ಅದನ್ನು ನೇಚರ್ ರಿಸರ್ವ್ನಲ್ಲಿ ಸೇರಿಸ್ಬೇಕಾ ಅಂತ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಜೆಂಝಿ ರಿಪೋರ್ಟ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ಜಿನ್ ಟಿಯೋನೋ ಕಂಪನಿ ಸಿಇಒ ಜಿನ್ ಹತ್ರ ಬರ್ತಾನೆ ಜಿನ್ ಕೂಡ ಅವುಗಳನ್ನು ಹಿಡಿದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇರ್ತಾನೆ ಜಂಗ್ಝಿ ರೀತಿಯೇ ಜಿನ್ ಸಹ ಸ್ನೇಕ್ ಕಿಂಗ್ ವಂಶಕ್ಕೆ ಸೇರಿದವನು ಅಂದರೆ ಇವರು ವಂಶ ಪಾರಂಪರ್ಯವಾಗಿ ಆವುಗಳನ್ನು ಹಿಡಿಯುತ್ತಾ ಬರ್ತಾ ಇದ್ದಾರೆ ಜಂಗ್ಝಿ ಆವನ್ನ ಹಿಡಿದು ರಕ್ಷಣೆ ಮಾಡಿದ್ರೆ ಜಿನ್ ಆವನ್ನ ಮಾರಿ ದುಡ್ಡು ಮಾಡ್ತಾ ಇದ್ದಾನೆ ಈಗ ಕಂಪನಿ ಸಿಇಒ ಬಂದು ಜೆಂಗ್ಜಿ ಗೌರ್ನಮೆಂಟ್ಗೆ ರಿಪೋರ್ಟ್ ಮಾಡಿಬಿಟ್ಟಿದ್ದಾನೆ ಅವನ ಮಾತನ್ನು ಎಲ್ಲ ನಂಬ್ತಾ ಇದ್ದಾರೆ ಅಲ್ಲಿ ಯಾವುದಾದ್ರೂ ಅವು ಇದ್ರೂ ಸಹ ಅದನ್ನು ನೀವು ಬಿಡಿ ನಮ್ಮ ಪ್ರಾಜೆಕ್ಟ್ಗೆ ಏನು ಪ್ರಾಬ್ಲಮು ಆಗಬಾರ್ದು ಅಂತ ಒಂದು ಸೂಟ್ ಕೇಸ್ ಗೋಲ್ಡ್ ಬಿಸ್ಕೆಟ್ ಕೊಡ್ತಾನೆ ಅದಕ್ಕೆ ಜಿನ್ ನೀವು ನನ್ನ ಹತ್ರ ಬಂದಿದ್ದೀರಲ್ವಾ ನಿಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಳ್ಳಿ ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡುವಷ್ಟರಲ್ಲಿ ಅಲ್ಲಿರೋ ಎಲ್ಲ ಅವು ನಾವು ಹಿಡ್ದಾಕ್ಬಿಡ್ತೀವಿ ಅಂತಾನೆ ಈಗ ಜೆಂಗ್ಝಿ ಮಾಫೆನ್ ಝೋ ಮೂವರು ಸ್ನೇಕಿಂಗ್ ಕಿಂಗ್ ಗೆ ಬರ್ತಾ ಇದ್ದಾರೆ ಜೆಂಗಿ ಬಾಮಿಯನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಝೋ ಆ ಹಾವು ನಿನ್ನ ಫ್ರೆಂಡ್ನು ಸಾಯಿಸಿ ಬಿಡ್ತಂತೆ ಅಂತ ಕೇಳ್ತಾಳೆ ಅದಕ್ಕೆ ಝೆಂಗ್ಝಿ ನಾನು ಮಾಫೆನ್ ಬಾಮಿಯನ್ ಮೂವರು ಚಿಕ್ಕ ವಯಸ್ಸಿನಿಂದ ಹಾವು ಹಿಡಿತಾ ಇದ್ವಿ ಆದ್ರೆ ಬೆಳೀತಾ ಬೆಳೀತಾ ನಮ್ ದಾರಿ ಬದಲಾಗೋಯಿತು ಅಂತಾನೆ ಹಾಗೆ ದೂರದಲ್ಲಿ ಒಂದು ಬೋಟ್ ನೋಡ್ತಾನೆ ಅದು ಜಿನ್ ಬೋಟ್ ಮಾಫೆನ್ ನ ಕರೆದು ಮಾಫೆನ್ ಅಲ್ಲಿ ನೋಡು ಜಿನ್ ಕೂಡ ಸ್ನೇಕಿಂಗ್ ಐಲ್ಯಾಂಡ್ ಗೆ ಬರ್ತಾ ಇದ್ದಾನೆ ಆ ಕಂಪನಿಯವರು ಈ ಐಲ್ಯಾಂಡ್ ನ ಬಿಟ್ಕೊಡೋ ರೀತಿ ಕಾಣ್ತಾ ಇಲ್ಲ ಅದಕ್ಕೆ ಜಿನ್ನ ಹೋಗಿ ಮೀಟ್ ಮಾಡಿದರೆ ಅಂತ ಅನ್ಸುತ್ತೆ ಅಂತಾನೆ ಜಿನ್ ಐಲ್ಯಾಂಡ್ನಲ್ಲಿ ಒಂದು ಕ್ಯಾಂಪ್ ಹಾಕೊಂಡಿದಾನೆ ಆ ಟೈಟಾನ್ ಪೈತಾನ್ ವೆಸ್ಟರ್ನ್ ಬೆಟ್ಟದ ಹತ್ರ ಇರ್ಬೋದು ಅನಿಸುತ್ತೆ ನೀವೆಲ್ಲ ಹೋಗಿ ಅಲ್ಲಿ ಹುಡುಕಿ ಅಂತ ತಮ್ಮ ಕಡೆಯವರಿಗೆ ಹೇಳ್ತಾ ಇದ್ದಾನೆ ಅಲ್ಲಿಗೆ ಜಿಂತಮ್ಮ ಯಂಗ್ ಬರ್ತಾನೆ ಹೆಂಗ ಹತ್ರ ಝೋಂಗ್ ಟೀಮ್ ಎಲ್ಲಿ ಅಂತ ಕೇಳ್ತಾನೆ ಟೆಂಟ್ ಟೆಂಟ್ನಲ್ಲಿ ಇದ್ದಾರೆ ಕೂಗ್ತೀನಿ ಅಂತ ಹೋಗ್ತಾನೆ ಹಾವು ಹಿಡಿಯೋಕೆ ಬಂದಿರೋರಲ್ಲಿ ಒಬ್ಬ ಯೂರಿನ್ ಮಾಡೋಕೆ ಅಂತ ಬಂದಿದ್ದಾನೆ ಅಲ್ಲಿದ್ದ ನಾಯಿಯೊಂದು ಬೊಗಳ್ತಾ ಇದೆ ಇದ್ಯಾಕೆ ಈಗ ಬೊಗಳ್ತಾ ಇದೆ ಅಂತ ನೋಡ್ತಾ ಇದ್ದಾನೆ ನಾಯಿ ಮುಂದೆ ಇರೋ ಪೊಟರೆ ಒಳಗೆ ಹೋಗುತ್ತೆ ಹೋದ ನಾಯಿ ವಾಪಸ್ ಬರೋದೇ ಇಲ್ಲ ಬೊಗಳ್ತಾ ಇದ್ದ ನಾಯಿ ಸೌಂಡ್ ಕೇಳಿಸ್ತಾ ಇಲ್ವಲ್ಲ ಅಂತ ಕಲ್ ತೆಗೆದು ಎಸೆದು ನೋಡಿದ್ರೆ ಅಲ್ಲೊಂದು ಬ್ಲ್ಯಾಕ್ ಫಾಸ್ಟ್ ಫಾಸ್ಟಾಗಿ ಬಂದು ಇವನಿಗೆ ಕಚ್ಚುತ್ತೆ ಈ ಕಡೆ ಝೋಂಗ್ ಟೀಮ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದ ಯಂಗ್ ಅಣ್ಣನ ಹತ್ರ ಬಂದು ಅಣ್ಣ ಅವರನ್ನು ಚಿಕ್ಕ ಹಾವು ಇಡಿಯೋದಕ್ಕೆ ಕೂಗ್ಬಾರ್ದಂತೆ ದೊಡ್ಡವು ಯಾವುದಾದ್ರೂ ಇದ್ರೆ ಹೇಳಿ ಹಿಡಿತೀವಿ ಅಂತ ಇದ್ದಾರೆ ಅವರನ್ನೆಲ್ಲ ನಿಮ್ಮ ಜೊತೆ ಯಾಕೆ ಇಟ್ಕೊಂಡಿದ್ದೀರಾ ಖರ್ಚೆಷ್ಟಾಗುತ್ತೆ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಜಿನ್ ಎಲ್ಲದಕ್ಕೂ ಒಂದು ಕಾರಣ ಇದೆ ಆ ಝೆಂಗಿ ಬರ್ತಾ ಇದ್ದಾನಲ್ವಾ ಅದಕ್ಕೆ ಇವರೆಲ್ಲರ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ ಕೋಬ್ರಾ ಇಂದ ಕಚ್ಚಿಸ್ಕೊಂಡು ಅವನು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಕ್ಯಾಂಪ್ ಹತ್ತಿರ ಬಂದು ಬೀಳ್ತಾನೆ ಕೆಲಸಕ್ಕೆ ಬಂದಿರೋರೆಲ್ಲ ಅಲ್ಲಿಗೆ ಬರ್ತಾರೆ ಏನಾಯಿತು ಇವನಿಗೆ ಅಂತ ಅಲ್ಲಿಗೆ ಕಿಂಗ್ ಕೋಬ್ರಾ ಬರುತ್ತೆ ಅದನ್ನು ನೋಡಿ ಎಲ್ಲರೂ ಓಡೋಗ್ತಾರೆ ಒಬ್ಬ ಟೆಂಟ್ ಒಳಗೆ ಹೋಗಿ ಝೋಂಗ್ ಹತ್ರ ಇಲ್ಲಿಗೆ ಕಿಂಗ್ ಕೋಬ್ರಾ ಬಂದಿದೆ ಬನ್ನಿ ಇಡೀರಿ ಅಂತ ಕೂಗ್ತಾನೆ ಆಗ ಟೆಂಟಿಂದ ಝೋಂಗ್ ಮತ್ತು ಅವನ ತಂಗಿ ತಮ್ಮ ಇಬ್ಬರು ಬರ್ತಾರೆ ಇವರು ಸಹ ಹಾವು ಹಿಡಿಯೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಎಂಥ ಹಾವನ್ನೇ ಆದರೂ ಹಿಡಿದು ಪಳಗಿಸುವಂಥವ್ರು ಅಲ್ಲಿಗೆ ಬಂದಿರೋ ಕೋಬ್ರಾನ ನೋಡಿ ಮೂವರು ರಾಕ್ ಪೇಪರ್ ಸೀಸರ್ ಆಡ್ತಾ ಇದ್ದಾರೆ ಗೆದ್ದವರು ಆವನ್ನ ಹಿಡಿತಾರೆ ಅದರಲ್ಲಿ ಝೋಂಗ್ ವಿನ್ ಆಗ್ತಾನೆ ಕಿಂಗ್ ಕೊಬ್ಬರನ್ನ ಹಿಡಿದು ಒಂದು ಬ್ಯಾಗ್ ಒಳಗೆ ಹಾಕಿ ಜಿನ್ ಕೈಯಲ್ಲಿ ಕೊಡ್ತಾನೆ ಇದು ನಿಮಗೆ ನಾವು ಕೊಡ್ತಾ ಇರೋ ಮೊದಲನೇ ಗಿಫ್ಟ್ ಅಂತ ಅದಕ್ಕೆ ಜಿನ್ ಸಂತೋಷ ಪಡ್ತಾ ಇದ್ದಾನೆ ಅಲ್ಲಿಗೆ ಜಂಗ್ಝಿ ಬರ್ತಾನೆ ಜಿನ್ ಜಂಗಝಿನ ನೋಡಿ ಓ ನೀನೇ ನಿಲ್ಲಿ ನೀನು ಆರ್ಮಿಯಲ್ಲಿದ್ದೆ ಅಲ್ವಾ ಅಲ್ಲಿಂದ ಓಡಿಸ್ಬಿಟ್ರ ಅಂತ ನಗ್ತಾ ಇದ್ದಾನೆ ಅದಕ್ಕೆ ಜೆಂಗ್ಝಿ ಈ ಐಲ್ಯಾಂಡ್ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿರೋ ಜೀವಿಗಳನ್ನು ನೀವು ಹಿಡಿಯೋಕೆ ಬಂದಿದ್ದೀರಾ ಅಂತಾನೆ ಅದಕ್ಕೆ ಜಿನ್ ಹೌದು ಅದನ್ನು ಹಿಡಿದು ವ್ಯಾಪಾರ ಮಾಡೋ ತಾನೇ ನನ್ನ ಕೆಲಸ ಅಂತಾನೆ ಅದಕ್ಕೆ ಜೆಂಗ್ಝಿ ಸುಮ್ಮನೆ ಯಾಕೆ ಬೇಡದೆ ಇರೋ ಜಗಳ ನೀವು ಹಿಡ್ಕೊಂಡಿರೋ ಅವನ್ನ ಬಿಟ್ಬಿಡಿ ನಾವು ಹೊರಟೋಗ್ತೀವಿ ಅಂತಾನೆ ಅದಕ್ಕೆ ಜಿನ್ ಹಾಗಾದರೆ ಬಾ ನೀನೇ ತಗೊಂಡೋಗು ಅಂತಾನೆ ಜೆಂಗಜಿ ಬಂದು ಹಾವಿನ ಬ್ಯಾಗ್ನ ಎತ್ಕೊಳ್ಳೋಕೆ ನೋಡ್ತಾನೆ ಆದರೆ ಆವಿನ ಬ್ಯಾಗ್ನ ದೂರ ಎಸೆದು ಜೆಂಗಝಿಗೆ ಹೊಡೆಯೋಕೆ ಹೋಗ್ತಾನೆ ಜಿನ್ ನನ್ನನ್ನು ನೀನು ಗೆದ್ದರೆ ಆ ಹಾವು ನಿನಗೆ ಅಂತ ಝೆಂಗ್ಝಿ ಆಯಿತು ಅಂತ ಜಿನ್ ಮೇಲೆ ಕಾದಾಡಿ ಗೆದ್ದು ಹಾವಿನ ಬ್ಯಾಗ್ನ ಎತ್ಕೋತಾನೆ ಅದಕ್ಕೆ ಜಿನ್ ತಮ್ಮ ಯಂಗ್ ಮರ್ಯಾದೆಯಿಂದ ಆ ಹಾವನ್ನು ನಮಗೆ ಕೊಟ್ಬಿಡು ಅಂತ ಜಂಗ್ಝಿ ಹತ್ರ ಕೇಳ್ತಾ ಇದ್ದಾನೆ ಅದಕ್ಕೆ ಜಿನ್ ಹೆಂಗ್ ಅವನು ಹೋಗ್ಲಿ ಬಿಡು ಅಂತ ಹೇಳ್ತಾನೆ ಜಂಗ್ಝಿ ಜಿನ್ಗೆ ಇಲ್ಲಿ ತುಂಬ ಆಪತ್ತು ಇದೆ ಎಚ್ಚರವಾಗಿರಿ ಅಂತ ಹಾವಿನ ಬ್ಯಾಗ್ನೇ ಎತ್ಕೊಂಡು ಹೋಗ್ತಾನೆ ಯಂಗ್ ಅಣ್ಣನಿಗೆ ಅಣ್ಣ ಅವನು ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೆ ಸೌಂಡ್ ಮಾಡಿ ಹೋಗ್ತಾ ಇದ್ದಾನೆ ಆದರೆ ನೀನು ಸುಮ್ಮನೆ ಇದೆಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಜಿನ್ ಯಂಗ್ ನೀನು ಫಾರ್ಮರ್ ಆ್ಯಂಡ್ ಸ್ನೇಕ್ ಕತೆ ಕೇಳಿದ್ಯಾ ಅಲ್ವಾ ಹಾಗೆ ನಾನು ಕೂಡ ಜಂಗ್ಝಿನ ಸುಮ್ಮನೆ ಬಿಟ್ಟಿಲ್ಲ ಅವನ ಮೂಲಕನೇ ಆ ಟೈಟಾನ್ ಪೈತನ್ನು ಹಿಡಿಯೋದು ನನ್ನ ಐಡಿಯಾ ಅಂತಾನೆ ಜಂಗಝಿ ಜೊತೆ ಬಂದಿದ್ದ ಜೋನಾ ಜೋಂಗ್ ತಮ್ಮ ನೋಡಿ ಅವಳು ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಅವಳ ಮೇಲೆ ಒಂದು ಕಣ್ಣಾಗ್ತಾನೆ ಜೆಂಗಜಿ ಬ್ಲಾಕ್ ಕೋಬ್ರಾನ ಒಂದು ಜಾಗಕ್ಕೆ ತಗೊಂಡು ಬಂದು ಬಿಡ್ತಾನೆ ಹಾಗೆ ಜೋ ಅಲ್ಲಿದ್ದ ಒಂದು ಆವಿನ ಪಾಯ್ಸನ್ ಕಲೆಕ್ಟ್ ಮಾಡ್ತಾಳೆ ಜಂಗಝಿ ಹತ್ರ ಜಿನ್ ನಮ್ಮನ್ನ ಸುಮ್ನೆ ಬಿಡ್ತಾನೆ ಅಂತ ಭಾವಿಸ್ತೀಯ ಅವನೇನಾದ್ರೂ ಮತ್ತೆ ನಮ್ಮ ದಾರಿಗೆ ಅಡ್ಡ ಬಂದ್ರಿ ಅಂತ ಕೇಳ್ತಾಳೆ ಅದಕ್ಕೆ ಝೆಂಗ್ಝಿ ಅದಕ್ಕಿಂತ ಮುಂಚೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಪಬ್ಲಿಷ್ ಮಾಡಿಬಿಡೋಣ ಅವಾಗ ಅವನ ಕೈಲಿನ ಏನು ಮಾಡೋಕಾಗಲ್ಲ ಅಂತಾನೆ ಝೆಂಗಿ ಮಾಫೆನ್ ಮತ್ತು ಝೋನಾ ಇವತ್ತು ರಾತ್ರಿ ಸ್ಟೇ ಮಾಡೋದಕ್ಕೆ ಅಂತ ಒಂದು ಅಟ್ಕೆ ಕರ್ಕೊಂಡು ಬರ್ತಾನೆ ಇದನ್ನು ತನ್ನ ತಾತ ಕಟ್ಟಿದ್ದಾಗಿಯೂ ಅವರು ಇಲ್ಲಿಗೆ ಬರ್ತಾ ಇದ್ದಾಗ ಇಲ್ಲಿ ಸ್ಟೇ ಮಾಡ್ತಾ ಇದ್ದಾಗಿಯೂ ಹೇಳ್ತಾನೆ ಝೆಂಗಿ ತಾತ ಕೂಡ ಈ ಟೈಟಾನ್ ಪೈತಾನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ ಅದರಿಂದ ಅಟ್ಟೊಳಗೆ ತುಂಬ ರಿಸರ್ಚ್ ಪೇಪರ್ಸ್ ಡೀಟೇಲ್ಸ್ ಎಲ್ಲ ಅಟೊಳಗೆ ತುಂಬಿದೆ ತುಂಬಾ ವರ್ಷ ಆಗಿರೋದ್ರಿಂದ ಎಲ್ಲವೂ ತುಕ್ಕು ಹಿಡಿದಿವೆ ಎಲ್ಲರೂ ಒಳಗೆ ಬರ್ತಾರೆ ಬರ್ತಾ ಇದ್ದಂತೆ ಒಂದು ರೀತಿಯ ಸ್ಮೆಲ್ ಬರುತ್ತೆ ಅದಕ್ಕೆ ಜಂಗಸಿ ಎಲ್ಲರೂ ಕೇರ್ಫುಲ್ ಆಗಿರಿ ಇಲ್ಲಿಗೆ ಆ ಟೈಟನ್ ಪೈತಾನ್ ಬಂದು ಹೋಗಿರಬಹುದು ಅಂತಾನೆ ಮಾಫೆನ್ ಟಾರ್ಚ್ ಇಟ್ಕೊಂಡು ನೋಡ್ತಾ ಇದ್ದಾನೆ ಅಲ್ಲಿದ್ದ ಒಂದು ಕರ್ಟನ್ ಎಳೆದಾಗ ಅಲ್ಲಿ ಒಬ್ಬನ ಡೆಡ್ ಬಾಡಿ ಇರುತ್ತೆ ಅದನ್ನು ನೋಡಿ ಮಾಫೆನ್ ಎದುರ್ಕೊಂಡು ಕಿರ್ಚ್ಕೋತಾನೆ ಝೆಂಗ್ಝಿ ಆ ಬಾಡಿಯನ್ನು ನೋಡಿ ಇದು ಎರ್ಬಿಂಗ್ ಅಂತ ಹೇಳ್ತಾನೆ ಅದೇ ಸಿನಿಮಾ ಸ್ಟಾರ್ಟಿಂಗ್ನಲ್ಲಿ ತೋರಿಸಿರ್ತಾರಲ್ಲ ಬಾಮಿ ಆ್ಯಂಡ್ ಫ್ರೆಂಡ್ ಅವನೇ ಇವನು ಎರ್ಬಿಂಗ್ ದೇಹದ ಸ್ಥಿತಿಯನ್ನು ನೋಡಿಸು ಈ ಡೆಡ್ ಬಾಡಿಯನ್ನು ನೋಡ್ತಾ ಇದ್ರೆ ಇವನ್ನ ಟೈಟಾನ್ ಪೈತಾನ್ ನುಂಗಿ ಉಗಿದ ಆಗಿದೆ ಅಂತ ಹೇಳ್ತಾಳೆ ಝೆಂಗ್ಝಿ ನಿನ್ನ ಫೋನ್ನಲ್ಲಿ ಸಿಗ್ನಲ್ ಬಂದಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾನೆ ಮಾಫೆ ನದಿಯಲ್ಲೊಂದು ಮೀನನ್ನ ಹಿಡ್ಕೊಂಡು ಬಂದಿರ್ತಾನೆ ಇವತ್ತು ರಾತ್ರಿ ಆ ಮೀನನ್ನ ಡಿನ್ನರ್ಗೆ ಅಂತ ರೆಡಿ ಮಾಡ್ತಾ ಇದ್ದಾನೆ ಮಳೆಯಲ್ಲಿ ನೆಂದಿದ್ರಿಂದ ಒಂದು ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ತಾ ಇದ್ದಾಳೆ ಇವರು ಇರೋ ಜಾಗಕ್ಕೆ ಜಿನ್ ತಮ್ಮ ಯಂಗ್ ಮತ್ತು ಜೋಂಗ್ ತಮ್ಮ ಬಂದಿದ್ದಾರೆ ಯಂಗ್ ಆ ಹಟ್ಟಿನ ಡೋರ್ ಬೋಲ್ಟ್ ಹಾಕಿ ವಿಷಪೂರಿತ ಸರ್ಪಗಳನ್ನು ಅಟ್ಟೊಳಗೆ ಬಿಡ್ತಾನೆ ಝೋಂಗ್ ತಮ್ಮ ಹೆಂಗೆ ಝೋಮ್ ಮೇಲೆ ಒಂದು ಕಣ್ಣಿರುತ್ತೆ ಅಲ್ವಾ ಅದಕ್ಕೆ ಅವಳು ಬಟ್ಟೆ ಬದಲಾಯಿಸ್ಕೊಳ್ಳೋದನ್ನು ನೋಡಿ ಅವಳನ್ನು ಎಳ್ಕೊಂಡು ಹೊರಗಡೆ ಬರ್ತಾನೆ ಜಂಗ್ದಿ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆದರೆ ಆಗ್ತಾ ಇಲ್ಲ ವಿಷಪೂರಿತ ಸರ್ಪಗಳು ಬರ್ತಾ ಇವೆ ಅದರಲ್ಲೊಂದು ಸರ್ಪ ಮಾಫೆನ್ಗೆ ಕಚ್ಚಿ ಬಿಡುತ್ತೆ ತಕ್ಷಣ ಜೆಂಗಜಿ ಸೀರಮ್ ಔಷಧಿಯನ್ನು ಮಾಫಿಯನ್ಗೆ ಇಂಜೆಕ್ಟ್ ಮಾಡೋಕೆ ಹೋಗ್ತಾ ಇದ್ದಾನೆ ಆದರೆ ಯಂಗ್ ಕೈಕಾಲು ಫ್ರೀಸ್ ಆಗುವಂಥ ಇಂಜೆಕ್ಷನ್ನ ಝೆಂಗಿ ಕಡೆಗೆ ಎಸಿತಾನೆ ಅದು ಬಂದು ಜೆಂಜಿಗೆ ಚುಚ್ಚಿಕೊಳ್ಳುತ್ತೆ ಜೆಂಗಿಗೆ ಕೈಕಾಲನ್ನು ಕೆತ್ತೋಕೆ ಆಗ್ತಾನೆ ಇಲ್ಲ ಈ ಕಡೆ ಝೋಂಗ್ ತಮ್ಮ ಝೋನ ಎಳ್ಕೊಂಡು ಹೋಗಿ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಝೋ ಝೋಂಗ್ ತಮ್ಮನಿಗೆ ಸಿಕ್ಕ ಕಲ್ಲನ್ನು ತಗೊಂಡು ಹೊಡಿತಾಳೆ ಅವನು ನನಗೆ ಹೊಡಿತಿಯಾ ಅಂತ ಕಪಾಲಕ್ಕೆ ಹೊಡಿತಾನೆ ಝೋ ಪ್ರಜ್ಞೆ ಹೊರಟೋಗುತ್ತೆ ಅಲ್ಲಿಗೆ ಟೈಟಾನ್ ಪೈತಾನ್ ಬರ್ತಾ ಇದೆ ಅಲ್ಲಿ ಝೋಂಗ್ ತಮ್ಮನನ್ನು ನೋಡಿ ಅವನನ್ನ ಬಾಯಲ್ಲಿ ಕಚ್ಕೊಂಡು ಹೋಗುತ್ತೆ ಆ ದೃಶ್ಯವನ್ನ ಹೆಂಗ್ ನೋಡಿ ಟೈಟಾನ್ ಪೈತಾನ್ ಹಿಂದೆನೆ ಹೋಗ್ತಾನೆ ಸ್ವಲ್ಪ ಸಮಯ ಆದಮೇಲೆ ಝೋಗೆ ಪ್ರಜ್ಞೆ ಬಂದು ಒಟ್ಟೊಳಗೆ ಬಂದು ನೋಡಿದ್ರೆ ಮಾಫೇನ್ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ ಜಂಜ್ಝಿ ಮುಂದಕ್ಕೆ ಮೂವ್ ಆಗದ ಸ್ಥಿತಿಯಲ್ಲಿದ್ದಾನೆ ಝೋಗೆ ಮಾಫೇನ್ಗೆ ಹಾವು ಕಚ್ಚಿದೆ ಅವನನ್ನು ಕಾಪಾಡುವಂತಾನೆ ತಕ್ಷಣ ಝೋ ಸೀರಮ್ನ ಮಾಫೇನ್ಗೆ ಇಂಜೆಕ್ಟ್ ಮಾಡಿ ಬದುಕಿಸ್ತಾಳೆ ಸ್ವಲ್ಪ ಸಮಯ ಆದಮೇಲೆ ಜಂಜ್ಝಿ ಕೂಡ ಚೇತರಿಸ್ಕೋತಾನೆ ಬೆಳಿಗ್ಗೆ ಆದ್ಮೇಲೆ ಮೂವರು ಅಲ್ಲಿಂದ ಬರ್ತಾ ಇದ್ದಾರೆ ಮಾಫೇನ್ ದುಡ್ಡಿಗೋಸ್ಕರ ನಮ್ಮನ್ನ ಕೊಲ್ಲೋಕ್ ನೋಡಿದ್ನ ಅಂತ ಜಿನ್ಗೆ ಬೈತಾ ಇದ್ದಾನೆ ಅಲ್ಲೊಂದು ಮರದಲ್ಲಿ ಟೈಟಾನ್ ಪೈಥಾನ್ ನ ಪೊರೆಯನ್ನ ನೋಡ್ತಾರೆ ಜಂಗ್ಝಿ ಮತ್ತು ಝೋ ಅದನ್ನ ಮುಟ್ಟಿ ನೋಡಿ ಇದು ಆ ಹಾವಿನ ಪೊರೆನೆ ಹಾಗಾದ್ರೆ ಟೈಟಾನ್ ಪೈಥಾನ್ ಇನ್ನೂ ಬದುಕಿದೆ ಅಂತಾಳೆ ಅದಕ್ಕೆ ಜೆಂಗ್ಝಿ ಹಾಗಾದರೆ ಈ ಐಲ್ಯಾಂಡ್ನ ನಾವು ನೇಚರ್ ರಿಸರ್ವ್ನಲ್ಲಿ ಸೇರಿಸ್ಬಿಡೋಣ ಅಂತಾನೆ ಮಾಫೆನ್ ಹಾಗಾದರೆ ನಮ್ಮ ಕೆಲಸ ಮುಗಿತಪ್ಪ ಬನ್ನಿ ಇಲ್ಲಿಂದ ಹೊರಟೋಗೋಣ ಅಂತಾನೆ ಅದಕ್ಕೆ ಇಲ್ಲ ನಾವು ಇನ್ನೂ ಜಾಸ್ತಿ ಡೇಟಾ ಕಲೆಕ್ಟ್ ಮಾಡಬೇಕು ಅಂತಾಳೆ ಅಲ್ಲೇ ಹತ್ತಿರದಲ್ಲಿ ಹೆಂಗ್ ಬಿದ್ದಿದ್ದಾನೆ ಅವನನ್ನು ಟೈಟಾನ್ ಪೈಥಾನ್ ನುಂಗಿ ಉಗಿದು ಹೋಗಿದೆ ಅವನನ್ನು ನೋಡಿ ಜಂಗ್ಝಿ ಅವನನ್ನು ಕಾಪಾಡೋಕ್ಕೆ ಮುಂದಾಗಿ ಹೆಂಗಿಗೆ ಒಂದು ಇಂಜೆಕ್ಷನ್ ಕೊಡ್ತಾ ಇದ್ದಾನೆ ಅದನ್ನು ನೋಡಿ ಮಾಫೆನ್ ಜಂಗ್ಝಿ ಏನು ಮಾಡ್ತಾ ಇದೆಯಾ ಅವರು ನಮ್ಮನ್ನು ಸಾಯಿಸೋದಕ್ಕೆ ನೋಡಿದ್ರು ನೀನು ಅವನನ್ನು ಕಾಪಾಡ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾನೆ ಅಲ್ಲಿ ಟೈಟಾನ್ ಪೈಥಾನ ಸಾಲಿವಾ ಅಂದರೆ ಲಾಲರಸ ಚೆಲ್ಲಿದೆ ಅದನ್ನು ಜೋ ಸ್ಮೆಲ್ ಮಾಡಿ ನೋಡಿ ಟೈಟಾನ್ ಪೈಥಾನ್ ಇನ್ನೇನು ಮೊಟ್ಟೆ ಇಡುವ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾಳೆ ಜಿನ್ ಎಲ್ಲಿ ಹೆಂಗ್ ಕಾಣ್ತಾ ಇಲ್ವಲ್ಲ ಅಂತ ವಿಚಾರಿಸ್ತಾ ಇದ್ದಾನೆ ಅಲ್ಲಿಗೆ ಝೋಂಗ್ ಕೂಡ ಬರ್ತಾನೆ ಎಲ್ಲಿ ತಮ್ಮ ಕೂಡ ಕಾಣ್ತಾ ಇಲ್ವಲ್ಲ ಅವನು ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗಲ್ವಲ್ಲ ಅಂತಾನೆ ಅಲ್ಲಿಗೆ ಜಂಗ್ಝಿ ಹೆಂಗ್ನ ಕಾಪಾಡಿ ಕರ್ಕೊಂಡು ಬರ್ತಾನೆ ಹೆಂಗ್ನ ನೋಡಿ ಏನಾಯ್ತು ಅವನಿಗೆ ಅಂತ ಜೀನ್ ಕೇಳ್ತಾನೆ ಝೋಂಗ್ ತಂಗಿ ನಮ್ಮ ಅಣ್ಣ ಎಲ್ಲೋ ಅಂತ ಜೆಂಗ್ಝಡ್ಯೋಕೆ ಹೋಗ್ತಾ ಇದ್ದಾಳೆ ಜಂಗಝಿ ಅವಳನ್ನ ತಡೆದು ಹಿಂದಕ್ಕೆ ತಳ್ತಾನೆ ಅದನ್ನ ನೋಡಿ ಝೋಂಗ್ ನನ್ನ ತಂಗಿ ಮೇಲೆ ಕೈ ಮಾಡ್ತಿ ಅಂತ ಜಂಗಝಿ ಮೇಲೆ ಜಗಳಕ್ಕೆ ಬರ್ತಾನೆ ಹೆಂಗ್ ಅಣ್ಣ ಅವರೇ ನಮ್ಮನ್ನ ಕಾಪಾಡಿದ್ದು ಅಂತಾನೆ ಜಗಳ ಆಡ್ತಿದ್ದ ಲೋಂಗ್ ಮತ್ತು ಜೆಂಗೀನಾ ತಡೆದು ಜಂಗೀನಾ ಟೆಂಟ್ ಒಳ ಕರ್ಕೊಂಡೋಗಿ ನೀನು ನನ್ನ ತಮ್ಮನನ್ನು ಕಾಪಾಡಿದ್ಯಾ ಸಾಕೋ ಅಂತ ಒಂದು ಸೂಟ್ ಕೇಸ್ ಗೋಲ್ಡ್ನ ಕೊಡ್ತಾನೆ ಅದಕ್ಕೆ ಜಂಗ್ದಿ ನಾನು ಇದಕ್ಕೋಸ್ಕರ ನಿನ್ನ ತಮ್ಮನನ್ನು ಕಾಪಾಡಲಿಲ್ಲ ನೀನು ಕೇಜ್ನಲ್ಲಿರೋ ಹಾವುಗಳನ್ನು ರಿಲೀಸ್ ಮಾಡು ಅಷ್ಟೇ ಸಾಕು ಅಂತಾನೆ ಅದಕ್ಕೆ ಜಿನ್ ಏನು ಹಾವುಗಳನ್ನು ರಿಲೀಸ್ ಮಾಡಬೇಕಾ ಅದು ಆಗಲ್ಲ ಈ ಡಾಕ್ಯುಮೆಂಟ್ನ ನೋಡು ಈ ಐಲ್ಯಾಂಡ್ ಈಗ ಜಿಂಟಿಯೋನ ಕಂಪನಿಗೆ ಸೇರಿದ್ದು ನಾವು ಆಗಿ ಹಾವುಗಳನ್ನು ಹಿಡಿಯೋಕೆ ಬಂದಿರೋದು ನೀನು ಇಲ್ಲಿವರೆಗೂ ಈ ಐಲ್ಯಾಂಡ್ನಲ್ಲಿ ಇದ್ದಿದ್ದು ಸಾಕು ಇನ್ನು ಮೇಲೆ ನೀನೇನಾದರೂ ಇದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾನೆ ಅದಕ್ಕೆ ಜೆಂಗ್ದಿ ನಾನು ಇಲ್ಲ ಅಂದಿದ್ರೆ ನಿನ್ನ ತಮ್ಮ ಸತ್ತೋಗ್ತಾ ಇದ್ದ ಅಂತಾನೆ ಅದಕ್ಕೆ ಜಿನ್ ಹೌದು ನಾನು ನಿನ್ನ ಋಣಿಯಾಗಿದ್ದೀನಿ ನಿನಗೇನು ಬೇಕು ಅಂತ ಕೇಳ್ತಾನೆ ಅದಕ್ಕೆ ಜಂಗ್ದಿ ನನಗೆ ನಿನ್ನ ಜಿಪ್ಸಿ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಜಿನ್ ಧಾರಾಳ್ ತಗೊಂಡೋಗು ಅಂತಾನೆ ಅಂತಾನೆ ಜಂಗ್ದಿ ಅಲ್ಲಿಂದ ಜಿಪ್ಸಿಯನ್ನು ತಗೊಂಡು ಮೂವರು ಬರ್ತಾರೆ ಜಿಪ್ಸಿಯಲ್ಲಿ ಬರಬೇಕಾದ್ರೆ ಜೋ ಇಷ್ಟೊತ್ತಿಗಾಗಲೇ ಟೈಟಾನ್ ಪೈಥಾನ್ ಮೊಟ್ಟೆ ಇಟ್ಟಿರುತ್ತೆ ಆ ವಿಷಯ ಏನಾದರೂ ಜಿನಿಗೆ ಗೊತ್ತಾದ್ರೆ ಅವನು ಟೈಟಾನ್ ಪೈಥಾನ್ ಮರಿಗಳನ್ನು ಸುಮ್ಮನೆ ಬಿಡಲ್ಲ ನಾವು ಅವುಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಆ ಮೊಟ್ಟೆಗಳನ್ನು ನಾವು ಇಲ್ಲಿಂದ ಎತ್ಕೊಂಡು ಹೊರಟೋಗೋಣ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಜೆಂಗ್ಝಿ ಆಗ್ ಮಾಡಿದ್ರೆ ನಿನಗೂ ಜಿನ್ಗೂ ಏನು ವ್ಯತ್ಯಾಸ ಅಂತ ಕೇಳ್ತಾನೆ ಈ ರೂಲ್ಸ್ ರೆಗ್ಯುಲೇಷನ್ ಎಲ್ಲಾ ನೋಡ್ತಾ ಇದ್ರೆ ನಾವು ಟೈಟಾನ್ ಪೈತಾನ್ ಮರಿಗಳನ್ನು ಕಾಪಾಡೋಕಾಗಲ್ಲ ಅಂತಾಳೆ ಮಾಫೆನ್ ಜೆಂಗ್ಝಿ ನೀನು ಯಾಕೆ ಯಾವಾಗಲೂ ಟೈಟಾನ್ ಪೈಥಾನ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀ ಅಂತ ಕೇಳ್ತಾನೆ ಅದಕ್ಕೆಝು ನನ್ಗೇನ್ ಅನ್ಸುತ್ತೆ ಅಂದ್ರೆ ಜೆಂಗಝಿ ಹಾವುಗಳನ್ನು ಕಾಪಾಡೋಕೆ ಇಲ್ಲಿಗೆ ಬಂದಿಲ್ಲ ಅವರ ಅಪ್ಪನ ಮೇಲಿನ ಕಳಂಕವನ್ನ ಬಳಸಿ ಹಾಕೋ ಕಿಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ ಅಂತಾಳೆ ಅದಕ್ಕೆ ಜಂಗಸಿ ನಾವು ಸ್ನೇಕಿಂಗ್ ವಂಶಸ್ಥರು ನಮ್ಮ ಗುರಿ ಆವುಗಳನ್ನು ಕಾಪಾಡೋದು ನಮ್ಮ ತಂದೆ ಅವರ ಲೈಫನ್ನೇ ಟೈಟಾನ್ ಪೈಥಾನ್ ರಿಸರ್ಚ್ಗೋಸ್ಕರ ಅರ್ಪಣೆ ಮಾಡಿದ್ರು ಆದರೆ ಜಿನ್ನಿಂದ ಅವರು ಸತ್ತೋದ್ರು ಇದರಿಂದ ನಾಲ್ಕು ವರ್ಷ ಆರ್ಮಿಯಲ್ಲಿದ್ದು ರಿಟೈರ್ಡ್ ಆದಮೇಲೆ ಜಿನ್ ಮೇಲೆ ಸೇಡು ತೆರೆಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ತಪ್ಪು ಮಾಡೋದೆಲ್ಲ ಮಾಡಿ ಅವರು ನೆಮ್ಮದಿಯಾಗಿದ್ದಾರೆ ಆದರೆ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಅವರು ಹೆಸರು ಹಾಳು ಮಾಡಿಕೊಂಡು ಯಾಕೆ ಸಾಯಬೇಕು ಜಿನ್ ಇವಾಗ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಪೈತನ್ನ ಇದ್ದಾನೆ ಇದೇ ವಿಷಯದಲ್ಲೇ ಬಾಮಿಯನ್ ಅನ್ಸತ್ತೋಗಿದ್ದು ಒಂದು ಜೀವ ಹೋಗಿದೆ ಅದರಿಂದ ನೀನು ಏನು ಬೇಕಾದರೂ ಅಂದ್ಕೊ ಅದರ ಬಗ್ಗೆ ನನಗೆ ಯೋಚನೆ ಇಲ್ಲ ನಿಜ ಏನು ಅನ್ನೋದನ್ನ ಎಲ್ರಿಗೂ ಹಾಗೆ ಮಾಡ್ತೀನಿ ಗೌರ್ನಮೆಂಟ್ನ ಕೂಡ ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡ್ತೀನಿ ಇವಾಗ ಅರ್ಥ ಆಯ್ತಾ ಅಂತ ಕೇಳ್ತಾನೆ ಅದಕ್ಕೆ ಜೋ ಸರಿ ಅರ್ಥ ಆಯ್ತು ಆದರೆ ಆ ಟೈಟಾನ್ ಪೈತಾನ್ ಮರಿಗಳೇನಾದರೂ ಜಿನ್ ಕೈಲಿ ಸಿಕ್ಕರೆ ದೊಡ್ಡ ಆಪತ್ತಾಗುತ್ತೆ ಅಂತಾಳೆ ಆಗ ಅಲ್ಲಿ ಟೈಟಾನ್ ಪೈತಾನ್ ಹೋಗ್ತಾ ಇರೋದನ್ನ ಜೋ ನೋಡಿ ಅಲ್ಲಿ ನೋಡಿ ಅಂತಾಳೆ ಝೆಂಗ್ಝಿ ಮಾಫಿನ್ಗೆ ಅವನ ಫೋನ್ನಲ್ಲಿ ಟೈಟಾನ್ ಪೈಥಾನ್ನ ವಿಡಿಯೋ ಮಾಡೋ ಕೇಳ್ತಾನೆ ಜಿಪ್ಸಿ ಸ್ಟಾರ್ಟ್ ಮಾಡಿಕೊಂಡು ಪೈಥಾನ್ ಇಂದನೆ ಹೋಗ್ತಾ ಇದ್ದಾನೆ ಆದರೆ ದಾರಿ ಮಧ್ಯಕ್ಕೆ ಝೋಂಗ್ ಬರ್ತಾನೆ ನನಗೆ ಒಂದು ವಿಷಯ ಗೊತ್ತಾಗಬೇಕು ಜಿನ್ ನಿನ್ನ ತಮ್ಮ ಸತೋದ್ರು ಅಂತ ಹೇಳಿದ್ರು ಅವನು ಏಕೆ ಸತೋದ ಅಂತ ನನಗೆ ಗೊತ್ತಾಗ್ಬೇಕು ಅಂತಾನೆ ಅದಕ್ಕೆ ಮಾಫೇನ್ ನಿನ್ನ ತಮ್ಮ ಯಾರು ಅನ್ನೋದೇ ನಮಗೆ ಗೊತ್ತಿಲ್ವಲ್ಲ ಅಂತಾನೆ ಅದಕ್ಕೆ ಝೋಂಗ್ಗೆ ಕೋಪ ಬರುತ್ತೆ ಜಂಗ್ಝಿನ ಸಾಯಿಸೋದಕ್ಕೆ ಹೋಗ್ತಾನೆ ಝೋಂಗ್ ತಂಗಿ ಮಾಫೇನ ಸಾಯಿಸೋದಕ್ಕೆ ಹೋಗ್ತಾಳೆ ಪೈತಾನಲ್ಲಿಂದ ಹೊರಟೋಗ್ತಾ ಇದೆ ಅದನ್ನು ನೋಡಿ ಝೋ ಪೈತಾನ್ ಹಿಂದೆನೇ ಹೋಗ್ತಾಳೆ ಈ ಕಡೆ ಮಾಫೆನ್ ಮತ್ತು ಜೆಂಗ್ಜಿ ಹೇಗೋ ಝೋಂಗ್ ಮತ್ತು ಅವನ ತಂಗಿ ಕೈಯಿಂದ ತಪ್ಪಿಸ್ಕೋತಾರೆ ಈಗ ಒಂದು ದೊಡ್ಡ ಗುಹೆಯನ್ನು ತೋರಿಸ್ತಾರೆ ಅದರ ಒಳಗೆ ಟೈಟನ್ ಪೈತಾನ್ ಹೋಗುತ್ತೆ ಗುಹೆ ಒಳಗೆ ಝೋ ಹೋಗಿ ಒಳಗೆ ಟಾರ್ಚ್ ಇಟ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದಾಳೆ ಕೆಳಗಡೆ ಪೈತಾನ್ ಮೊಟ್ಟೆ ಇರುತ್ತೆ ಅದನ್ನು ನೋಡಿ ಝೋ ಒಂದು ರೋಪ್ ಕಟ್ಟಿ ಕೆಳಗಿಳಿದು ಅಲ್ಲಿರೋ ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆಯನ್ನು ತನ್ನ ಬ್ಯಾಗ್ ಒಳಗೆ ಹಾಕೊಂಡು ವಾಪಸ್ ಅಲ್ಲಿಂದ ಬರೋಕ್ ನೋಡ್ತಾಳೆ ಆದರೆ ಅಲ್ಲಿಗೆ ಝೋಂಗ್ ತಮ್ಮ ಬರ್ತಾನೆ ಅವನಿಗೆ ಕೈ ಕಾಲು ಮುಖ ಎಲ್ಲ ಗಾಯ ಆಗಿದೆ ಪೈತಾನ ಅವನನ್ನು ಎತ್ಕೊಂಡು ಬಂದು ಇಲ್ಲಿ ಎಸೆದಿರುತ್ತೆ ಝೋನ ನೋಡಿ ನಾನು ಇಲ್ಲಿ ಇದ್ದೀನಿ ಅಂದಮೇಲೆ ನೀನು ಸಾಯಬೇಕು ಅಂತ ಕಾಲಿಡ್ಕೊಂಡು ಝೋ ತನ್ನ ಬ್ಯಾಗ್ನಲ್ಲಿದ್ದ ಕಲೆಕ್ಟ್ ಮಾಡಿದ್ದ ಒಂದು ಆವಿನ ವಿಷವನ್ನು ಇವನ ಮುಖದ ಮೇಲೆ ಹಾಕಿ ಅಲ್ಲಿಂದ ತಪ್ಪಿಸ್ಕೋತಾಳೆ ಆ ವಿಷದಿಂದ ಝೋಂಗ್ ತಮ್ಮನಿಗೆ ಮುಖಪೂರ್ತಿ ಬರ್ನ್ ಆಗ್ತಾ ಇದೆ ಆ ಉರಿಯಲ್ಲಿ ಏನು ಕಾಣದೆ ಅಲ್ಲಿದ್ದ ಮೊಟ್ಟೆಗಳನ್ನು ಒಡೆದಾಕ್ಬಿಡ್ತಾನೆ ಟೈಟಾನ್ ಪೈಥಾನ್ ಅಲ್ಲಿಗೆ ಬರುತ್ತೆ ಜೋಂಗ್ ತಮ್ಮನನ್ನ ಪೂರ್ತಿಯಾಗಿ ಸಾಯಿಸಿಬಿಡುತ್ತೆ ಝೆಂಗ್ಝಿ ಮತ್ತು ಮತ್ತೆ ಮಾಫೆನ್ ಜೋನ ಹುಡುಕ್ತಾ ಬರ್ತಾ ಇದ್ದಾರೆ ದೂರದಲ್ಲಿ ಜೋ ಓಡಿಕೊಂಡು ಬರ್ತಾ ಇರೋದನ್ನು ನೋಡಿ ಗಾಡಿ ನಿಲ್ಲಿಸ್ತಾನೆ ಜೋ ಓಡ್ ಬಂದು ಗಾಡಿ ಎತ್ತಿ ಇಲ್ಲಿಂದ ಬೇಗ ಹೋಗು ಅಂತಾಳೆ ಝೆಂಗ್ಝಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ ಜೋ ಟೈಟಾನ್ ಪೈಥಾನ್ ಗುಹೆಗೆ ಅಂತಾಳೆ ಟೈಟಾನ್ ಪೈಥಾನ್ ಜೋ ತನ್ನ ಮೊಟ್ಟೆಯನ್ನ ಎತ್ಕೊಂಡು ಬಂದಿದ್ದಾಳೆ ಅಂತ ಹಿಂದೇನೆ ಚೇಜ್ ಮಾಡ್ಕೊಂಡು ಬರ್ತಾ ಇದ್ದೆ ಅದನ್ನು ನೋಡಿ ಜೆಂಗ್ಝಿ ನೀನೇನಾದ್ರೂ ಆ ಗುಹೆಯಿಂದ ಎತ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾನೆ ಮಾಫೇನ್ ಝೋ ಬ್ಯಾಗ್ನ ಚೆಕ್ ಮಾಡಿ ಒಳಗೆ ಮೊಟ್ಟೆ ಇದೆ ಅಂತಾನೆ ಅದಕ್ಕೆ ಜೆಂಗ್ಝಿ ನೀನು ಆ ಮೊಟ್ಟೆಯನ್ನ ವಾಪಸ್ ಟೈಟಾನ್ ಗೆ ಕೊಟ್ಬಿಡು ಇಲ್ಲ ಅಂದ್ರೆ ಅದು ನಮ್ಮನ್ನೆಲ್ಲ ಸಾಯಿಸ್ಬಿಡುತ್ತೆ ಅಂತಾನೆ ಆದ್ರೂ ಝೋ ಮಾಫೇನ್ ಕತ್ತಿಗೆ ಚಾಕು ಇಟ್ಟು ಗಾಡಿ ನಿಲ್ಲಿಸ್ಬೇಡ ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಇವನನ್ನ ಸಾಯಿಸಿ ಬಿಡ್ತೀನಿ ಅಂತ ಎದುರಿಸ್ತಾಳೆ ಜಂಗ್ಝಿ ಜಿಪ್ಸಿಯನ್ನ ಫಾಸ್ಟ್ ಆಗಿ ಓಡಿಸ್ಕೊಂಡು ಬಂದು ಒಂದು ಕಡೆ ನಿಲ್ಲಿಸ್ತಾನೆ ನಾನು ಇಲ್ಲೇ ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಕೆಳಗಿಳಿತಾಳೆ ಆದರೆ ಅಲ್ಲಿಗೆ ಜಿನ್ ಬರ್ತಾನೆ ಝೋ ಇಟ್ಕೊಂಡಿದ್ದ ಮೊಟ್ಟೆಯನ್ನ ಕಿತ್ಕೋತಾನೆ ಜಂಗ್ರಿ ಜಿನ್ಗೆ ಆ ಮೊಟ್ಟೆಯನ್ನು ಅದರ ಕೈಗೆ ಕೊಟ್ಬಿಡಿ ಇಲ್ಲ ಅಂದರೆ ಅದು ಎಲ್ಲರನ್ನು ಸಾಯಿಸಿಬಿಡುತ್ತೆ ಅಂತಾನೆ ಜಿನ್ ಹಾಗಾದ್ರೆ ನೀನು ಆ ಟೈಟಾನ್ ಅನ್ ನೋಡಿದ್ಯಾ ನಾನು ನೋಡಿಲ್ಲ ಅಲ್ವಾ ಅಂತ ಮೂವರನ್ನು ಅಲ್ಲಿಂದ ಹೇಳ್ಕೊಂಡು ಬರ್ತಾನೆ ಜೆಂಝಿ ಮತ್ತು ಮಾಫೆನ್ನ ಒಂದು ಕಂಟೈನರ್ ಒಳಗೆ ಕಟ್ಟಾಕಿ ಹೊಡಿತಾ ಇದ್ದಾರೆ ನೀನು ಫಾರ್ಮರ್ ಮತ್ತು ಸ್ನೇಕ್ ಕತೆ ಕೇಳಿದ್ಯಾ ಅಂತ ಹೆಂಗೆ ಕೇಳ್ತಾ ಇದ್ದಾನೆ ಝೋ ಜೆಂಗ್ಝಿಗೆ ನೀನು ನಾನು ಹೇಳ್ದಾಗೆ ಕೇಳಿದರೆ ನಮಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತಾಳೆ ಜೆಂಗಿ ಮತ್ತು ಮಾಫೆನ್ ಮೇಲೆ ಎರಡು ಬಕೆಟ್ ರಕ್ತವನ್ನು ಸುರಿತಾರೆ ಕಾರಣ ಆ ಸ್ಮೆಲ್ ಇಟ್ಕೊಂಡು ಟೈಟಾನ್ ಪೈತಾನ್ ಇಲ್ಲಿಗೆ ಬರಲಿ ಅಂತ ಕಂಟೈನರ್ನ ಓಪನ್ನಲ್ಲೇ ಬಿಟ್ಟು ದೂರದಲ್ಲಿ ಟೆಂಟ್ ಒಳಗೆ ನಿಂತ್ಕೊಂಡು ಪೈಥಾನ್ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ ಟೈಟಾನ್ ಪೈಥಾನ್ ಅಲ್ಲಿಗೆ ಬರುತ್ತೆ ಪೈಥಾನ ನೋಡಿ ಜಿನ್ ನಾನು ಇದು ಇಷ್ಟು ಉದ್ದ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೋತಾನೆ ಕಂಟೈನರ್ ಒಳಗೆ ಜಂಗ್ಝಿ ತನ್ನ ಕೈಗೆ ಕಟ್ಟಿರೋ ಹಗ್ಗವನ್ನ ಬಿಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಝೋನ ಎಳ್ಕೊಂಡು ಬಂದು ಕೈ ಕಟ್ಟಿ ಕೂರಿಸಿದರೆ ಹೇಗೋ ಮಾಡಿ ಜಂಗಝಿ ತನ್ನ ಕೈಯನ್ನ ಬಿಚ್ಕೋತಾನೆ ಮಾಫೆನ್ ಕೈಯನ್ನು ಬಿಚ್ಚೋಕೆ ಹೋಗ್ತಾನೆ ಅಲ್ಲಿಗೆ ಪೈತನ್ ಬರುತ್ತೆ ಕಂಟೈನರ್ ಒಳಗೆ ಇದ್ದ ಜಂಗ್ಝಿ ಮಾಫೆನ್ನ ನುಂಗೋಕೆ ಹೋಗುತ್ತೆ ಅದನ್ನೆಲ್ಲ ಲ್ಯಾಪ್ಟಾಪ್ನಲ್ಲಿ ಜಿನ್ ನೋಡ್ತಾ ಇದ್ದಾನೆ ಜೋ ತನ್ನ ಕೈಗೆ ಕಟ್ಟಿರೋ ಹಗ್ಗವನ್ನು ತನ್ನ ಹತ್ತಿರ ಇದ್ದ ಚಾಕು ಮೂಲಕ ಬಿಚ್ಕೋತಾಳೆ ಎಲ್ಲರೂ ಲ್ಯಾಪ್ಟಾಪ್ನ ನೋಡ್ತಾ ಇದ್ದಾರೆ ಅವರ ಗಮನವೆಲ್ಲ ಅಲ್ಲಿದೆ ಅದರಿಂದ ಜೋ ಮೆಲ್ಲಗೆ ಟೆಂಟ್ ಇಂದ ಬರ್ತಾಳೆ ಹೊರಗಿದ್ದವರು ಜೋನ ಇಡ್ಕೊಳ್ಳೋದಕ್ಕೆ ನೋಡ್ತಾರೆ ಕಂಟೈನರ್ ಒಳಗೆ ಟೈಟಾನ್ ಪೈತಾನ್ ಮಾಫ್ಯಾನ್ ಜೆಂಗಿ ಮೇಲೆ ಅಟ್ಯಾಕ್ ಮಾಡುತ್ತೆ ಝೋಂಗ್ ಮತ್ತು ಅವನ ತಂಗಿ ಬಂದು ಕಂಟೈನರ್ನ ಕ್ಲೋಸ್ ಮಾಡಿಬಿಡ್ತಾರೆ ಜೆಂಗಿಗೆ ಎಲ್ಲಿ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂಟೈನರ್ ಮೇಲೆ ಹೊರಗೆ ಬರೋದಕ್ಕೆ ಒಂದು ಜಾಗ ಇರುತ್ತೆ ಆದರೆ ಅದರ ಮೇಲೆ ಬಾಕ್ಸ್ ಇಟ್ಟು ಹೊರಗೆ ಬರೋ ಜಾಗವನ್ನು ಕ್ಲೋಸ್ ಮಾಡಿರ್ತಾರೆ ಅದನ್ನು ನೋಡಿದ ಜೋ ಕಂಟೈನರ್ ಮೇಲೆ ಬಂದು ಆ ಬಾಕ್ಸ್ನ ಕೆಳಗಿಳಿಸ್ತಾಳೆ ಅದನ್ನ ನೋಡಿದ ಜಂಜಿ ಮಾಫೆನ್ನ ಕಂಟೈನರ್ ಹೊರಗೆ ಕಳಿಸ್ತಾನೆ ಇನ್ನೇನು ಪೈತಾನ್ ತನ್ನ ಕಚ್ಚಬೇಕು ಅನ್ನೋವಾಗ ತಕ್ಷಣ ಕಂಟೈನರ್ ಮೇಲೆ ಜಂಪ್ ಮಾಡಿ ಹೊರಗೆ ಬರ್ತಾನೆ ಝೋಂಗ್ ಮತ್ತು ಅವನ ತಂಗಿ ಬರ್ತಾರೆ ಝೆಂಗ್ಝಿ ಝೋಂಗ್ ಮತ್ತು ಮಾಫೆನ್ನ ಅಲ್ಲಿಂದ ಹೋಗೋಕೆ ಹೇಳ್ತಾನೆ ಝೋಂಗ್ ಜಂಜಿ ಮೇಲೆ ದಾಳಿ ಮಾಡ್ತಾನೆ ಆದ್ರೆ ಕಂಟೈನರ್ ಒಳಗಿದ್ದ ಪೈತಾನ್ ಝೋಂಗ್ ಹಿಡ್ಕೊಂಡು ಕಚ್ಚಿ ಸಾಯಿಸಿಬಿಡುತ್ತೆ ಅದನ್ನು ಅದನ್ನ ನೋಡಿ ಕೋಪ ಮಾಡಿಕೊಂಡು ಝೋಂಗ್ ತಂಗಿ ಜೋನ ಸಾಯಿಸೋದಕ್ ಹೋಗ್ತಾಳೆ ಮಾಫೆನ್ ತನ್ನ ಮೇಲೆ ದಾಳಿ ಮಾಡೋಕೆ ಬಂದಿರೋರಿಂದ ತಪ್ಪಿಸ್ಕೊಳ್ಳೋಕಾಗದೆ ಕಂಟೈನರ್ನ ಓಪನ್ ಮಾಡಿಬಿಡ್ತಾನೆ ಒಳಗಿದ್ದ ಪೈತಾನ್ ಹೊರಗೆ ಬರುತ್ತೆ ಜೋನ ಸಾಯಿಸೋದಕ್ಕೆ ಹೋಗ್ತಿದ್ದ ಜೋಂಗ್ ತಂಗಿಯನ್ನ ಸಾಯಿಸುತ್ತೆ ಮತ್ತೆ ಎಂಗ್ನು ಸಾಯಿಸುತ್ತೆ ಜೋ ಇಷ್ಟಾದ್ರೂ ಮೊಟ್ಟೆಯನ್ನ ಬಿಡದೆ ಎತ್ಕೊಂಡು ಓಡ್ತಾ ಇದ್ದಾಳೆ ಅವಳನ್ನ ನೋಡಿ ಜಿನ್ ಜೋ ಹಿಂದೆನೆ ಹೋಗ್ತಾನೆ ಝೆಂಗ್ಝಿ ನಾವು ಆ ಮೊಟ್ಟೆಯನ್ನ ವಾಪಸ್ ಟೈಟಾನ್ ಪೈತಾನ್ಗೆ ಕೊಡ್ಬೇಕು ಅಂತ ಮಾಫೆನ್ಗೆ ಹೇಳಿ ಝೋ ಹೋದ ದಾರಿಯಲ್ಲಿ ಬರ್ತಾ ಇದ್ದಾರೆ ಝೋ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ನಿಂತಿದ್ದ ಬೋಟ್ ಒಳಗೆ ಹತ್ಕೋತಾಳೆ ಹತ್ಕೊಂಡು ಬೋಟ್ನ ಸ್ಟಾರ್ಟ್ ಮಾಡೋಕೆ ನೋಡ್ತಾ ಇದ್ದಾಳೆ ಅಲ್ಲಿಗೆ ಜಿನ್ ಬರ್ತಾನೆ ಝೋಗೆ ಒಡೆದು ಮೊಟ್ಟೆ ಇರೋ ಬ್ಯಾಗ್ನ ನ ಕಿತ್ಕೋತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಮಾಫೆನ್ ಮತ್ತು ಜೆಂಗ್ಝಿ ಬರ್ತಾರೆ ಅವರು ಬರೋದನ್ನ ನೋಡಿ ಜಿನ್ ಜೋನ ಕೆಳಗೆ ಕೆಳಗಿಳಿರಿ ಇಲ್ಲ ಇವಳನ್ನ ಸಾಯಿಸಿಬಿಡ್ತೀನಿ ಬಿಡ್ತೀನಿ ಅಂತಾನೆ ಜೋ ಜಿನ್ ಕೈಯನ್ನ ಕಚ್ಚುತ್ತಾಳೆ ಝೆಂಗ್ಝಿ ಅಲ್ಲಿದ್ದ ಫೈರ್ ಎಕ್ಸ್ಟಿಂಗ್ಯೂಷರ್ನ ಜಿನ್ ಮೇಲೆ ಎಸಿತಾನೆ ಅದು ಜಿನ್ ತಲೆಗೆ ಒಡೆದು ಕೆಳಗೆ ಬೀಳ್ತಾನೆ ಜೆಂಗ್ರಿನ ಜಿನ್ ಒಡೆಯೋದಕ್ಕೆ ಹೋಗ್ತಾನೆ ಚಾಕುವಿನಲ್ಲಿ ಚುಚ್ಚೋಕೆ ಮುಂದಾಗ್ತಾನೆ ಆಗ ಮಾಫೇನ್ ಆ ಫೈರ್ ಎಕ್ಸ್ಟಿಂಗ್ಯೂಷನ್ನ ನ ಬಂದು ಜಿನ್ ತಲೆಗೆ ಹೊಡಿತಾನೆ ಜಿನ್ ಕೆಳಗೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಟೈಟಾನ್ ಪೈತಾನ್ ಅಲ್ಲಿಗೆ ಬರುತ್ತೆ ಜಂಗ್ರಿ ಪೈತಾನ್ ನೋಡಿದ ತಕ್ಷಣ ಬ್ಯಾಗ್ನಲ್ಲಿದ್ದ ಮೊಟ್ಟೆಯನ್ನು ತೆಗೆದು ಟೈಟಾನ್ ಪೈಥಾನ್ ಮುಂದೆ ತಗೊಂಡು ಬಂದು ಇಡ್ತಾನೆ ಆಗ ಜಿನ್ ಎಚ್ಚರಗೊಂಡು ಪೈತಾನ್ಗೆ ಬಾನನ್ನ ಅಂತ ಚಾಕು ಇಡ್ಕೊಂಡು ಮುಂದೆ ಹೋಗ್ತಾನೆ ಪೈತಾನ್ ಅವನನ್ನು ಕಚ್ಚಿ ಸಾಯಿಸುತ್ತೆ ಕೊನೆಗೆ ಮಾರ್ಪೆನ್ ಜೋ ಝೆಂಗ್ಝಿಗೆ ಏನು ಮಾಡಿದೆ ಮೊಟ್ಟೆಯನ್ನು ಎತ್ಕೊಂಡು ಟೈಟಾನ್ ಪೈತಾನಲ್ಲಿಂದ ಹೊರಟೋಗುತ್ತೆ ಜೋ ಝೆಂಗ್ಝಿಗೆ ನನ್ನನ್ನು ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತಾಳೆ ಮತ್ತೆ ನಾನು ಏನಂತ ರಿಪೋರ್ಟ್ ಮಾಡಲಿ ಗೌರ್ನಮೆಂಟ್ಗೆ ಅಂತ ಕೇಳ್ತಾಳೆ ಅದಕ್ಕೆ ಜೆಂಝಿ ಈ ಐಲ್ಯಾಂಡ್ನಲ್ಲಿ ವಿವಿಧ ರೀತಿಯ ಹಾವುಗಳು ಇರೋದ್ರಿಂದ ಇದು ಟೂರಿಸಮ್ಗೆ ಸೂಕ್ತ ಅಲ್ಲ ಇದನ್ನು ನೇಚರ್ ರಿಸರ್ವ್ಗೆ ಸೇರಿಸಬೇಕು ಅಂತ ರಿಪೋರ್ಟ್ ಕೊಡು ಟೈಟಾನ್ ಪೈಥಾನ್ ಬಗ್ಗೆ ರಿಪೋರ್ಟ್ ಮಾಡಬೇಡ ಯಾಕಂದರೆ ಕೆಲವೊಂದು ವಿಷಯವನ್ನು ಯಾರಿಗೂ ಹೇಳದೇ ಇರೋದೇ ಟೈಟಾನ್ ಗೆ ಸೇಫ್ಟಿ ಅಂತ ಹೇಳ್ತಾನೆ ಅಂದರೆ ಈ ಟೈಟಾನ್ ಪೈಥಾನ್ ಈ ಐಲ್ಯಾಂಡ್ನಲ್ಲಿ ಇದೆ ಅಂತ ಗೊತ್ತಾದರೆ ಅದನ್ನು ಹಿಡಿಯೋದಕ್ಕೆ ಅದರ ಮೇಲೆ ರಿಸರ್ಚ್ ಮಾಡೋದಕ್ಕೆ ಅಂತ ಟೈಟಾನ್ ಪೈಥಾನ್ ಸಂತತಿಯನ್ನು ನಾಶ ಮಾಡೋ ಸಾಧ್ಯತೆ ಇರುತ್ತೆ ಅದರಿಂದ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತಾನೆ ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್